ಕುಮಾರ್. ಈ ಹೆಸರು ಬ್ಯಾಟರಾಯನಪುರದಲ್ಲಿ ನಡೆಯುವ ವಿಭಿನ್ನ ಕಾರ್ಯಕ್ರಮಗಳಿಗೆ ಸಾಕ್ಷಿ. ಸದಾ ಹೊಸತನವನ್ನ ಹಾಗೂ ಹೊಸ ರೀತಿಯ ಪ್ರಯೋಗವನ್ನ ಮಾಡೋದ್ರಲ್ಲಿ ಬ್ಯಾಟರಾಯನಪುರದಲ್ಲಿ ಮುನೀಂದ್ರ ಕುಮಾರ್ ಎತ್ತಿದ ಕೈ. ಕ್ಷೇತ್ರದಲ್ಲಿ ಸದಾ ಒಂದಿಲ್ಲೊಂದು ಕಾರ್ಯಕ್ರಮ ಮಾಡುತ್ತಾ ಸದಾ ಸುದ್ದಿಯಲ್ಲಿರುವ ವ್ಯಕ್ತಿ. ಸದ್ಯಕ್ಕೆ ನಗರ ಮಂಡಲ ಅಧ್ಯಕ್ಷರಾಗಿರುವ ಇವರು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಅಭ್ಯರ್ಥಿ ಆಕಾಂಕ್ಷೆಯೂ ಕೂಡ. ಆದ್ರೆ ರಾಜಕೀಯ ರಹಿತವಾದ ಹಾಗೂ ಸಾರ್ವಜನಿಕರಿಗೆ ವಿಶೇಷ ಅನುಕೂಲಗಳನ್ನ ಮಾಡಿಕೊಡುತ್ತಾ ಹೆಚ್ಚು ಜನಪ್ರಿಯತೆ ಗಳಿಸುತ್ತಿರುವ ವ್ಯಕ್ತಿ ಮುನೀಂದ್ರ ಕುಮಾರ್. ಅದೇ ರೀತಿಯಲ್ಲಿ ಸಾವಿರಾರು ಜನರಿಗೆ ಹಾಗೂ ನಾಡಿಗೆ ಒಳಿತಾಗಲೆಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಸಮಾಜದಲ್ಲಿ ರಾಷ್ಟ್ರೀಯತೆಯ ಬಗ್ಗೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಬ್ಯಾಟರಾಯನಪುರದ ತಣಿಸಂದ್ರದಲ್ಲಿರುವ ನಂದಗೋಕುಲ ಕಲ್ಯಾಣ ಮಂಟಪ ಸಮೀಪ ನಡೆದ ಸಾಮೂಹಿಕ ಸತ್ಯನಾರಾಯಣ ಪೂಜೆಯಲ್ಲಿ ಕ್ಷೇತ್ರದ ಸುಮಾರು 8-10 ಸಾವಿರ ದಂಪತಿಗಳು ಪಾಲ್ಗೊಂಡು ಸತ್ಯನಾರಾಯಣ ಪೂಜೆಯನ್ನ ಯಶಸ್ವಿಗೊಳಿಸಿದ್ರು. ಸ್ವತಃ ಮುನೀಂದ್ರ ಕುಮಾರ್ ಅವರೇ ಗೇಟ್ ಬಳಿ ನಿಂತು ಸಾರ್ವಜನಿಕರಿಗೆ ಸ್ವಾಗತ ಕೋರಿದ್ದು ಬಹಳ ವಿಶೇಷವಾಗಿತ್ತು. ಸತ್ಯನಾರಾಯಣ ಪೂಜೆಗೆ ಬಂದ ಪ್ರತಿಯೊಬ್ಬರಿಗೂ ಸೀರೆ, ಧೋತಿ ಹಾಗೂ ಗಡಿಯಾರ ಕೊಡುವ ಮೂಲಕ ಬಂದವರನ್ನ ಸಂತೃಪ್ತಿಗೊಳಿಸಿದ್ರು. ಅದು ಅಲ್ಲದೆ ಎಲ್ಲರಿಗೂ ಕೂಡ ಉತ್ತಮವಾದ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ವಿಶಾಲವಾದ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಸದಾನಂದ ಗೌಡ ಭಾಗವಹಿಸಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯಲ್ಲಿ ನಡೀತಾ ಇರುವಂತದ್ದು ನಿಜವಾಗಿ ಇದೊಂದು ಅದ್ಭುತ ಕಾರ್ಯಕ್ರಮ. ಎಲ್ಲರೂ ಈ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಎಲ್ರಿಗೂ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತದೆ, ಎಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಬದುಕಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಕೆಲಸ ಕಾರ್ಯಗಳ ಮುಖಾಂತರ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನಾವೇ ತಂದುಕೊಂಡಂಗೆ ಆಗುತ್ತೆ. ಆ ಅದ್ಭುತ ಕೆಲಸ ಇವತ್ತು ತಣಿಸಂದ್ರದಲ್ಲಿ ನಡೀತಾ ಇರುವಂಥದ್ದು ನಾನು ಕಾಣ್ತಾ ಇದ್ದೇನೆ. ಸನ್ಮಾನ್ಯ ಮುನೀಂದ್ರರು, ನಮ್ಮ ಪಕ್ಷದ ಈ ಕ್ಷೇತ್ರದ ಅಧ್ಯಕ್ಷರು, ಹಿಂದೆ ನಮ್ಮ ನಾಯಕರಾಗಿ ಕಾರ್ಪೊರೇಷನ್ನಲ್ಲಿ ಕೆಲಸ ಮಾಡಿದವರು, ಇವತ್ತು ಈ ಭಾಗದಲ್ಲಿ ಅದ್ಭುತ ಕಾರ್ಯಕ್ರಮ, ಅದು ಕೂಡ ವಿಶೇಷವಾಗಿ ಮಹಿಳೆಯರನ್ನೆಲ್ಲ ಸೇರಿಸಿ ಮಾಡ್ತಾ ಇರುವಂಥದ್ದು ನಾನು ಕಂಡು ತುಂಬ ಸಂತೋಷ ಆಗಿದೆ. ಅವರು ಯಾವ ಜವಾಬ್ದಾರಿ ವಹಿಸಿಕೊಂಡಂಥ ಕ್ಷೇತ್ರ ಪೂರ್ತಿ ಅದು ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ಹೇಳುವಂಥದ್ದು ಅವರ ಭಾವನೆ. ಅವರ ಈ ಒಳ್ಳೆಯ ಕಾರ್ಯಕ್ಕೆ ದೇವರು ಅವರಿಗೂ ಶಕ್ತಿ ಕೊಡ್ತಾನೆ, ಊರಿಗೂ ಶಕ್ತಿ ಕೊಡ್ತಾನೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಂಗಳೂರು ವಿಭಾಗದ ಧರ್ಮ ಜಾಗರಣ ವೇದಿಕೆಯ ಸಂಚಾಲಕ ಪ್ರಕಾಶ್ ಮಲ್ಪೆ ಹಾಗೂ ನಂಜಾವಧೂತ ಸ್ವಾಮೀಜಿ ಹಿಂದುತ್ವ ಹಾಗೂ ರಾಷ್ಟ್ರೀಯತೆಯ ಬಗ್ಗೆ ಅಲ್ಲಿನ ಸಾವಿರಾರು ಜನರಿಗೆ ಸಂದೇಶವನ್ನ ನೀಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನ ತಂದುಕೊಟ್ರು. ಒಟ್ಟಿನಲ್ಲಿ ಬ್ಯಾಟರಾಯನಪುರದಲ್ಲಿ ಮುನೀಂದ್ರ ಕುಮಾರ್ ಹಮ್ಮಿಕೊಂಡಿದ್ದ ಈ ಮಹಾಯಜ್ಞಕ್ಕೆ ಸಾವಿರಾರು ಜನರು ಸಾಕ್ಷಿಯಾಗಿದ್ದು ಈ ವಿಶೇಷ ಪೂಜೆಯ ಫಲವನ್ನ ಪಡೆದುಕೊಂಡ್ರು. ಅನಿಲ್ ಎಂ, ಜನಶಕ್ತಿ ನ್ಯೂಸ್, ಬೆಂಗಳೂರು.